नमस्कार स्नेहितरे मत्तोम्मे निम्मेल्लरिगू कन्नड मास्टर्स यूट्यूब चैनल गे स्वागत। ओंदु वेळे नीवु निम्म जीवनदल्लि होसदागि एनादरू कलेयलु इष्टपडोदाद्रे चैनल गे खंडित सब्स्क्राइब माड्कोळ्ळि। शुक्रवारद दिन ताई लक्ष्मीदेविय दिन आगिरुत्तदे। शुक्रवार ताई लक्ष्मीदेविगे समर्पणेयागिदे मत्तु शुक्रदेवरिगू सह शुक्रवार समर्पणेयागिदे। शुक्रवार प्रीति प्रेमद दिनवू आगिरुत्तदे। इल्लि ताई लक्ष्मीदेवि ಭಗವಂತನಾದ ವಿಷ್ಣುವಿನ ಕೃಪೆಯನ್ನು ಪಡೆದುಕೊಳ್ಳಲು ಶುಕ್ರವಾರದ ದಿನ ಅತಿ ಉತ್ತಮವಾದ ದಿನ ಅಂತ ತಿಳಿಯಲಾಗಿದೆ। ಯಾರಿಗೆಲ್ಲ ತಾಯಿ ಲಕ್ಷ್ಮೀದೇವಿಯ ಮೇಲೆ ನಂಬಿಕೆ ಇದೆಯೋ, ಯಾರು ತಾಯಿ ಲಕ್ಷ್ಮೀದೇವಿಯ ಕೃಪೆಯನ್ನು ಪಡೆದುಕೊಳ್ಳಲು ಇಷ್ಟಪಡ್ತಾ ಇರ್ತಾರೋ, ಯಾರು ತಮ್ಮ ಮನೆಯವರೆಲ್ಲ ಶ್ರೀಮಂತರಾಗಲಿ ಅಂತ ಇಷ್ಟಪಡ್ತಾ ಇರ್ತಾರೋ, ಅವರಿಗಾಗಿ ಶುಕ್ರವಾರದ ದಿನ ಯಾವ ವರಕ್ಕಿಂತ ಕಡಿಮೆ ಏನಿಲ್ಲ। ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ಶುಕ್ರವಾರದ ದಿನ ಮಾಡುವಂತ ಕೆಲವು ಉಪಾಯಗಳ ಬಗ್ಗೆ ತಿಳಿಸ್ಕೊಡ್ತೀನಿ। ಈ ಉಪಾಯಗಳನ್ನು ಮಾಡಿಕೊಂಡು ಯಾವ ವ್ಯಕ್ತಿ ಬೇಕಾದರೂ ಶ್ರೀಮಂತರಾಗಬಹುದು, ಧನ ಸಂಪತ್ತಿನಿಂದ ಕೂಡಿಕೊಳ್ಳಬಹುದು। ಹಾಗಾಗಿ ಎಲ್ಲಕ್ಕಿಂತ ಮೊದಲು ವಿಡಿಯೋನ ಲೈಕ್ ಮಾಡಿ, ಭಕ್ತಿಯಿಂದ ಕಾಮೆಂಟ್ ಬಾಕ್ಸ್ ನಲ್ಲಿ ಜೈ ಮಾ ಲಕ್ಷ್ಮಿ ಅಂತ ಬರೆಯಿರಿ। ಈ ಮೂಲಕ ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ। ಹಾಗೆ ಚಾನೆಲ್ ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಳ್ಳಿ, ಇದರಿಂದ ಮಿಸ್ ಮಾಡದೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು। ಸ್ನೇಹಿತರೆ, ಶುಕ್ರವಾರದ ದಿನ ಮಾಡುವಂತ ಉಪಾಯಗಳು ಈ ರೀತಿ ಇವೆ। ರೋಗನಾಶವನ್ನ ಮಾಡಬೇಕಂದ್ರೆ ಇಲ್ಲಿ ಸಕ್ಕರೆನ ಒಂದೊಳ್ಳೆ ಯಾರಿಗಾದರೂ ಪದೇ ಪದೇ ಸಮಸ್ಯೆಗಳಾಗ್ತಾ ಇದ್ರೆ ವೈದ್ಯರಿಗೂ ತೋರಿಸಿದ್ರೂ ಸರಿ ಆಗ್ತಾ ಇಲ್ಲ ಅಂದ್ರೆ ಕೊನೆಯದಾಗಿ ಇಲ್ಲಿ ಏನು ಮಾಡಬೇಕಂತ ನಿಮಗೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಇಲ್ಲಿ ಒಂದು ಚಿಟಿಕೆಯಷ್ಟು ಸಕ್ಕರೆನ ತೆಗೆದುಕೊಂಡು 7 ಬಾರಿ ನಿಮ್ಮ ಶರೀರದಿಂದ ಇಳಿಸಿರಿ। ನಂತರ ಇರುವೆಗಳಿಗೆ ಅದನ್ನ ತಿನ್ನಿಸಿರಿ। ಕಪ್ಪು ಬಣ್ಣದ ಇರುವೆಗಳಿಗೆ ತಿನ್ನಿಸಿ ಅಥವಾ ಯಾವುದಾದರೂ ಬಣ್ಣದ ಇರುವೆಗೆ ನಡೆಯುತ್ತದೆ। ಈ ರೀತಿಯಾಗಿ ನಿರಂತರವಾಗಿ 5 ಶುಕ್ರವಾರ ಇರುವೆಗಳಿಗೆ ಸಕ್ಕರೆನ ತಿನ್ನಿಸಿರಿ। ಅದರಲ್ಲಿ ಪ್ರತಿ ಶುಕ್ರವಾರ 5 ಬಾರಿ ತಿನ್ನಿಸಬೇಕಾಗುತ್ತದೆ। ಇಲ್ಲಿ ಯಾವುದೇ ರೀತಿಯ ರೋಗಗಳಿರಲಿ, ವೈದ್ಯರಿಂದ ಸರಿಯಾಗದಂತ ರೋಗಗಳು ಕೂಡ ಗುಣ ಆಗಲು ಶುರುವಾಗುತ್ತವೆ। ಧನಪ್ರಾಪ್ತಿಗಾಗಿ ಮತ್ತು ವಾಸ್ತು ದೋಷವನ್ನು ದೂರ ಮಾಡಲು ಇಲ್ಲಿ ಒಂದು ಉಪಾಯವನ್ನು ತಿಳಿಸ್ಕೊಡ್ತೀನಿ, ಕೇಳಿರಿ। ಸ್ಫಟಿಕ ಸಾಮಾನ್ಯವಾಗಿ ಎಲ್ಲ ಅಂಗಡಿಗಳಲ್ಲಿ ಸುಲಭವಾಗಿ ಸಿಗುತ್ತದೆ। ಸ್ಫಟಿಕದ ತುಂಡುಗಳನ್ನು ನೀರಿನಲ್ಲಿ ಹಾಕಿ ನಿಮ್ಮ ಮನೆಯಲ್ಲಿ ಯಾವಾಗ ನೆಲವನ್ನು ಒರೆಸ್ತಾ ಇರ್ತೀರೋ ಆವಾಗ ಶುಕ್ರವಾರದ ದಿನ ಇವುಗಳನ್ನು ಹಾಕಿ ನೆಲವನ್ನು ಒರೆಸಿರಿ। ಈ ಸ್ಫಟಿಕಗಳು ನಕಾರಾತ್ಮಕ ಶಕ್ತಿಗಳನ್ನು ತಮ್ಮೊಳಗೆ ಎಳೆದುಕೊಂಡು ನಾಶ ಮಾಡುತ್ತವೆ। ಧನಪ್ರಾಪ್ತಿಗಾಗಿ ಬಿಳಿ ಗುಲ್ಗಂಜಿಯ ಬಳ್ಳಿಯ ಬೇರನ್ನು ನೀವು ಶುಕ್ರವಾರದ ದಿನ ತಂದು ಹಣ ಇಡುವಂಥ ಪೆಟ್ಟಿಗೆ ಅಥವಾ ಬೀರ್ನಲ್ಲಿಟ್ಟರೆ ಇದು ಧನ ಸಂಪತ್ತಿನಲ್ಲಿ ವೃದ್ಧಿ ಮಾಡುವಂಥ ಕಾರ್ಯವನ್ನು ಮಾಡುತ್ತದೆ. ಸ್ನೇಹಿತರೆ, ಒಂದೊಳ್ಳೆ ನಿಮಗೆ ಪದೇ ಪದೇ ಕೆಟ್ಟ ಕನಸುಗಳು ಬೀಳ್ತಾ ಇದ್ದರೆ ತ್ರಿಶೂಲ ಇರುವಂಥ ಲಾಕೆಟ್ ಇರುವಂಥ ಸರವನ್ನು ಮಕ್ಕಳ ಕೊರಳಲ್ಲಿ ಧರಿಸಬೇಕು, ಇದರಿಂದ ಕೆಟ್ಟ ಕನಸುಗಳು ಬೀಳೋದೆಲ್ಲ ದೂರ ಆಗುತ್ತದೆ. ಶುಕ್ರವಾರದ ದಿನ ನೀವು ಬೇಕಾದರೆ ಮತ್ತೊಂದು ಉಪಾಯವನ್ನು ಮಾಡಬಹುದು, ಇದು ಧನಪ್ರಾಪ್ತಿಗಾಗಿದೆ. ಇಲ್ಲಿ ಶುದ್ಧವಾದ ಬಿಳಿ ಬಣ್ಣದ ದಾರವನ್ನು ನೀವು ತೆಗೆದುಕೊಳ್ಬೇಕು. 7 ಬಾರಿ ಇದನ್ನು ಅರಳಿ ಮರದ ಗಿಡಕ್ಕೆ ಸುತ್ತಬೇಕು. ಮುಂದಿನ ಶುಕ್ರವಾರ ಈ ದಾರವನ್ನು ತೆಗೆದುಕೊಂಡು ಸ್ವಲ್ಪ ಇದರ ಮೇಲೆ ಗಂಗಾ ಜಲವನ್ನು ಸಿಂಪಡಿಸಿ, ನಂತರ ಸ್ವಲ್ಪ ಅರಿಶಿನವನ್ನು ಇದರ ಮೇಲೆ ಸಿಂಪಡಿಸಬೇಕು. ನಂತರ ಇದನ್ನು ನೀವು ಧರಿಸಬೇಕು. ಬೇಕಾದರೆ ನೀವು ಭುಜದಲ್ಲಿ ಇದನ್ನು ಕಟ್ಟಬಹುದು. ಇದರಿಂದ ಧನಪ್ರಾಪ್ತಿಯಾಗುವುದರ ಜೊತೆಗೆ ತಾಯಿ ಲಕ್ಷ್ಮೀದೇವಿ ಎಲ್ಲ ನಿಮ್ಮ ಕಾರ್ಯಗಳಲ್ಲಿ ಸಹಾಯವನ್ನು ಮಾಡ್ತಾರೆ. ಎಲ್ಲಿಯ ತನಕ ಈ ದಾರ ನಿಮ್ಮ ಬಳಿ ಇರುತ್ತದೆಯೋ, ಭುಜದಲ್ಲಿ ಅಥವಾ ಕೊರಳಲ್ಲಿ ಇರುತ್ತದೆಯೋ, ಅಲ್ಲಿಯ ತನಕ ತಾಯಿ ಲಕ್ಷ್ಮೀದೇವಿಯ ವಿಶೇಷವಾದ ಕೃಪೆ ನಿಮ್ಮಲ್ಲಿರುತ್ತದೆ. ವಿಡಿಯೋ ಇಷ್ಟ ಆದರೆ ಜೈ ಮಾ ಲಕ್ಷ್ಮಿ ಅಂತ ಕಮೆಂಟ್ ಹಾಕಿ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.